ಒಂದು ಅಡಿ ಜಾಗಕ್ಕಾಗಿ ಯುದ್ಧಗಳೇ ಆಗ್ತಾ ಇರೋ ಈ ಪ್ರಪಂಚದಲ್ಲಿ ಯಾವ ದೇಶವಾದರೂ ತಮ್ಮ ದೇಶದ ಭೂಭಾಗವನ್ನು ಬೇರೆ ದೇಶಕ್ಕೆ ಮಾರುತ್ತಾ, ಆದರೆ ರಷ್ಯಾ ತಮ್ಮ ಭೂಭಾಗವನ್ನು ಅಮೆರಿಕಾಗೆ ಮಾರಿದೆ. ಅದು ಕೂಡ ಒಂದು ಎಕರೆನೋ ಒಂದು ಜಿಲ್ಲೆಯಷ್ಟು ಜಾಗನೋ ಅಲ್ಲ, ಪೂರ್ತಿ ಒಂದು ದೇಶದಷ್ಟು ಭೂಮಿ. ಅದೇ ಅಲಾಸ್ಕಾ. ಈ ಅಲಾಸ್ಕಾವನ್ನು ನಮ್ಮ ದೇಶಕ್ಕೆ ಕಂಪೇರ್ ಮಾಡಿದರೆ ಇಷ್ಟು ಇರುತ್ತೆ. ದೆಲ್ಲಿಯಿಂದ ಹಿಡಿದು ಬೆಂಗಳೂರುವರೆಗೂ, ಮುಂಬೈನಿಂದ ಹಿಡಿದು ವಿಶಾಖಪಟ್ಟಣಂವರೆಗೂ ಇಷ್ಟು ದೊಡ್ಡದಿರುತ್ತೆ. ಇಷ್ಟು ದೊಡ್ಡ ಜಾಗದಲ್ಲಿ ಒಂದು ದೇಶನ ಕಟ್ಬೋದು. ಇದರಲ್ಲಿ ಫ್ರಾನ್ಸ್, ಜರ್ಮನಿ, ಸ್ವಿಟ್ಜರ್ಲ್ಯಾಂಡ್, ನೆದರ್ಲ್ಯಾಂಡ್ಸ್, ಬೆಲ್ಜಿಯಂ ದೇಶಗಳೆಲ್ಲ ಸೇರಿದರೂ ಇನ್ನೂ ಸ್ವಲ್ಪ ಜಾಗ ಉಳಿಯುತ್ತೆ. ಇಷ್ಟು ದೊಡ್ಡ ಭೂಮಿಯನ್ನು ರಷ್ಯಾ ಯಾಕೆ ತನ್ನ ಶತ್ರು ದೇಶವಾದ ಅಮೆರಿಕಾಗೆ ಮಾರಿದೆ, ರಷ್ಯಾಗೆ ಅಂಥ ಪರಿಸ್ಥಿತಿ ಏನು ಬಂದಿತ್ತು ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಎಲ್ಲ ಕರೆಕ್ಟಾಗಿ ಅರ್ಥವಾಗಲು ಮೊದಲು ನಾವು ರಷ್ಯಾಗೆ ಅಲಾಸ್ಕಾ ಸಿಕ್ಕಿದ್ದು ಹೇಗೆ ಅಂತ ತಿಳ್ಕೊಬೇಕು. 1741ರವರೆಗೂ ಅಲಾಸ್ಕಾ ಯಾರಿಗೂ ಗೊತ್ತಿಲ್ಲದ ಒಂದು ಪ್ರದೇಶ. ಇದರಲ್ಲಿ ಕೆಲವರು ಬುಡಕಟ್ಟು ಜನಾಂಗ ವಾಸಿಸ್ತಿದ್ರು. ಇವರು ಅಲಾಸ್ಕಾದ ಹೊರಗೆ ಬೇರೆ ಪ್ರಪಂಚ ಇದೆ ಅಂತ ಗೊತ್ತಿಲ್ಲ ಅನ್ನುವಂತೆ ಜೀವಿಸ್ತಿದ್ರು. ಇವರಿಗೆ ಇದೇ ಪ್ರಪಂಚ. 1741ರಲ್ಲಿ ವೈಟಸ್ ಬೇರಿಂಗ್ ಅನ್ನೋ ನಾವಿಕ ಈ ಅಲಾಸ್ಕಾವನ್ನು ಕಂಡುಹಿಡಿತಾನೆ. ಇದರಿಂದ ಅಲಾಸ್ಕಾ ಬಗ್ಗೆ ಯುರೋಪಿಯನ್ ಕಂಟ್ರೀಸ್ಗೆ ಗೊತ್ತಾಗುತ್ತೆ, ಅದೇ ರೀತಿ ರಷ್ಯಾದವ್ರಿಗೂ ಗೊತ್ತಾಗುತ್ತೆ. ರಷ್ಯಾದಲ್ಲಿನ ಮೀನುಗಾರರು ಈ ಹೊಸ ಪ್ರದೇಶದಲ್ಲಿ ಮೀನು ಹಿಡಿಯಲು ಬರ್ತಾರೆ, ಅದೇ ರೀತಿ ಬೇಟೆಗಾರರು ಇಲ್ಲಿ ಸಿಗುವ ಆಟರ್ಸ್ ಅನ್ನೋ ಜೀವಿಗಳನ್ನು ಬೇಟೆಯಾಡಲು ಬರ್ತಾರೆ. ಈ ಆಟರ್ಸ್ ಜೀವಿಗಳ ಚರ್ಮದಿಂದ ಸ್ವೆಟರ್ಸ್ನ ತಯಾರಿಸಿದ್ರು. ಇಲ್ಲಿರೋ ಲಾಭ ನೋಡಿ ಒಂದು ರಷ್ಯನ್ ಕಂಪನಿ ಕೂಡ ಅಲಾಸ್ಕಾಗೆ ಬರುತ್ತೆ. ಇದು ಬೇರೆ ಬೇರೆ ದೇಶಗಳ ಜೊತೆ ವ್ಯಾಪಾರ ಮಾಡಲು ಸ್ಟಾರ್ಟ್ ಮಾಡುತ್ತೆ. ಈ ಕಂಪನಿ ರಷ್ಯನ್ ಎಂಪೈರ್ ಕಂಟ್ರೋಲ್ನಲ್ಲೇ ಇತ್ತು. ಈ ರೀತಿ ಮೆಲ್ಲಕ್ಕೆ ರಷ್ಯಾ ಅಲಾಸ್ಕಾವನ್ನು ತಮ್ಮದಾಗಿಸಿಕೊಳ್ಳುತ್ತೆ, ಅಂದರೆ ಅಲಾಸ್ಕಾವನ್ನು ಪೂರ್ತಿಯಾಗಿ ಕಂಟ್ರೋಲ್ನಲ್ಲಿ ತಗೊಳ್ಳುತ್ತೆ. ಆದರೆ ಅಲ್ಲಿನ ನೇಟಿವ್ ಜನ, ಅಂದರೆ ಯಾವಾಗಿನಿಂದಲೋ ಅಲ್ಲೇ ಇರುವ ಜನ, ರಷ್ಯಾದವರು ತಮ್ಮ ಜಾಗದಲ್ಲಿ ಬಂದು ಅವರನ್ನೇ ಕಂಟ್ರೋಲ್ ಮಾಡ್ತಾ ಇರೋದು ಇಷ್ಟವಾಗಲಿಲ್ಲ. ಇವರು ರಷ್ಯನ್ಸ್ನ ದ್ವೇಷಿಸಲು ಸ್ಟಾರ್ಟ್ ಮಾಡಿದರು. ಆ ದ್ವೇಷ ಬರ್ತಾ ಬರ್ತಾ ಯುದ್ಧಕ್ಕೆ ಕಾರಣವಾಯಿತು. 1804ರಲ್ಲಿ ನೇಟಿವ್ ಅಲಾಸ್ಕನ್ಸ್ಗೂ ಮತ್ತು ರಷ್ಯನ್ಸ್ಗೂ ಯುದ್ಧ ನಡೆಯುತ್ತೆ, ಅದೇ ಬ್ಯಾಟಲ್ ಆಫ್ ಸಿಟ್ಕಾ. ಆಲ್ರೆಡಿ ರಷ್ಯಾ ಪವರ್ಫುಲ್ ಆಗಿರೋದ್ರಿಂದ ನೇಟಿವ್ ಅಲಾಸ್ಕನ್ಸ್ ರಷ್ಯಾದವರ ಕೈಯಲ್ಲಿ ಸೋತುಬಿಟ್ರು. ಇದರಿಂದ ಅಲಾಸ್ಕಾ ಅಫಿಷಿಯಲ್ ಆಗಿ ರಷ್ಯಾದ ಭಾಗವಾಗೋಯಿತು. ಇದು ಅಲಾಸ್ಕಾ ರಷ್ಯಾದ ಒಂದು ಭಾಗವಾದ ಕತೆ. ಈಗ ಇದನ್ನು ಯಾಕೆ ಮಾರಿದ್ರು ಅಂತ ತಿಳ್ಕೊಳ್ಳೋಣ. ಅಲಾಸ್ಕಾ ರಷ್ಯಾದ ಒಂದು ಭಾಗವಾದರೂ ಕೂಡ ರಷ್ಯಾಗೆ ಅದರ ಬಗ್ಗೆ ಅಷ್ಟೊಂದು ಇಂಟ್ರೆಸ್ಟ್ ಇರಲಿಲ್ಲ. ಅಲಾಸ್ಕಾದ ಕರಾವಳಿ ಪ್ರದೇಶದಲ್ಲಿ ಮಾತ್ರ ಆಟರ್ ಜೀವಿಗಳು ಮತ್ತು ಮೀನುಗಳು ಸಿಗ್ತಾ ಇರೋದ್ರಿಂದ ಕೇವಲ ಆ ಭಾಗಗಳನ್ನು ಮಾತ್ರ ಬಳಸ್ಕೊಳ್ತಾ ಇದ್ರು. ಅಲಾಸ್ಕಾದ ಮಧ್ಯಭಾಗದಲ್ಲಿ ಏನಿದೆ ಅಂತ, ಹೇಗಿದೆ ಅಂತ ಯಾವತ್ತೂ ನೋಡಲಿಲ್ಲ. ಯಾಕಂದರೆ ಅಲ್ಲಿನ ಕ್ಲೈಮೇಟ್ ಜನ ವಾಸಿಸೋಕೆ ಸರಿಯಾಗಿರಲಿಲ್ಲ. ಅಂಥಲ್ಲಿ ಏನಿರುತ್ತೆ ಅಂತ ರಷ್ಯಾ ಹುಡುಕುತ್ತೆ, ಅದಕ್ಕೆ ಅದ್ರ ಬಗ್ಗೆ ಅಷ್ಟೊಂದು ತಲೆ ಕೆಡಿಸ್ಕೊಳ್ಳಿಲ್ಲ. ಅದು ಅಲ್ಲದೆ ರಷ್ಯಾದ ಆವಾಗಿನ ಕ್ಯಾಪಿಟಲ್ ಸಿಟಿಯಾದ ಸೇಂಟ್ ಪೀಟರ್ಸ್ಬರ್ಗ್ ನಗರಕ್ಕೂ ಈ ಅಲಾಸ್ಕಾಗೂ ತುಂಬ ದೂರ ಇರುತ್ತೆ. ಒಂದು ಸಮಯಕ್ಕೆ ಈ ಅಲಾಸ್ಕಾದಲ್ಲಿರೋ ಆಟರ್ ಜೀವಿಗಳ ಸಂಖ್ಯೆ ತುಂಬ ಕಡಿಮೆ ಆಗೋಗುತ್ತೆ, ಅಂದರೆ ಅಲಾಸ್ಕಾದಿಂದ ಬರೋ ಲಾಭಗಳು ಕೂಡ ಕಡಿಮೆ ಆಗೋದು. ಇದರ ಜೊತೆಗೆ ಅಲಾಸ್ಕಾದ ನೇಟಿವ್ ಜನರಿಗೂ ಈ ರಷ್ಯಾದವ್ರಿಗೂ ಯಾವಾಗಲೂ ಜಗಳಗಳು ಆಗ್ತಾನೇ ಇದ್ವು. ಇದರಿಂದ ರಷ್ಯನ್ ಎಂಪೈರ್ಗೆ ಈ ಅಲಾಸ್ಕಾದ ಮೇಲಿರೋ ಸ್ವಲ್ಪ ಇಂಟ್ರೆಸ್ಟ್ ಕೂಡ ಕಡಿಮೆ ಆಗೋಯಿತು. ಈ ರೀತಿ ಅಲಾಸ್ಕಾ ಬಗ್ಗೆ ತಲೆ ಕೆಡಿಸಿಕೊಳ್ಳದ ರಷ್ಯಾಗೆ ಕೆಲವು ಯುದ್ಧಗಳು ಬರುತ್ತೆ. 1853ನೇ ವರ್ಷದಲ್ಲಿ ರಷ್ಯಾಗೆ ಫ್ರಾನ್ಸ್, ಬ್ರಿಟನ್, ಟರ್ಕಿ ಜೊತೆ ಯುದ್ಧಗಳಾಗುತ್ತೆ. ಈ ಯುದ್ಧದ ಹೆಸರು ಕ್ರೈಮಿಯನ್ ವಾರ್. ಈ ಯುದ್ಧ 3 ವರ್ಷಗಳ ಕಾಲ ನಡೆಯುತ್ತೆ. ಆದರೆ ಈ ಯುದ್ಧದಲ್ಲಿ ರಷ್ಯಾ ಸೋತು ಹೋಗುತ್ತೆ. ಜೊತೆಗೆ ಯುದ್ಧವಾದ ಕಾರಣದಿಂದ ರಷ್ಯಾದ ಆರ್ಥಿಕ ಸ್ಥಿತಿ ಮತ್ತು ಆರ್ಮಿ ಕೂಡ ವೀಕ್ ಆಗುತ್ತೆ. ಇದೇ ಟೈಮ್ನಲ್ಲಿ ರಷ್ಯಾಗೆ ಒಂದು ಡೌಟ್ ಬರುತ್ತೆ. ಅಲಾಸ್ಕಾ ಪಕ್ಕದಲ್ಲೇ ಇರೋ ಕೆನಡಾ ಬ್ರಿಟಿಷ್ ಅಧೀನದಲ್ಲಿದೆ. ಈಗ ತಾನೇ ಅವ್ರಿಗೂ ನಮಗೂ ಯುದ್ಧವಾಗಿದೆ. ಪಕ್ಕದಲ್ಲಿರೋ ಕೆನಡಾದಿಂದ ಅಲಾಸ್ಕಾವನ್ನು ಆಕ್ರಮಿಸಿಬಿಟ್ರೆ ನಮ್ಮ ಮರ್ಯಾದೆ ಏನಾಗುತ್ತೆ ಅಂತ ರಷ್ಯಾಗೆ ಅನಿಸುತ್ತೆ. ಆದರೆ ಅವರು ಆಕ್ರಮಿಸದಂತೆ ಅಲಾಸ್ಕಾದಲ್ಲಿ ಟೈಟಾಗಿ ಸೆಕ್ಯೂರಿಟಿ ಇಡಬೇಕು ಅಂದರೂ ಯುದ್ಧದ ಕಾರಣದಿಂದ ಸೈನಿಕರ ಸಂಖ್ಯೆ ಮತ್ತು ಅವರನ್ನು ಪೋಷಿಸಲು ದುಡ್ಡು ಕೂಡ ಕಡಿಮೆ ಆಗಿದೆ. ಇದೆಲ್ಲ ಅಲ್ಲದೆ ಅಲಾಸ್ಕಾವನ್ನು ಖರ್ಚು ಮಾಡಿ ಕಾಪಾಡೋಕೆ ಅಲಾಸ್ಕಾದಿಂದ ಇವರಿಗೆ ಯಾವ ಲಾಭ ಕೂಡ ಇಲ್ಲ. ಇದರಿಂದ ಅಲಾಸ್ಕಾವನ್ನು ಕಾಪಾಡಬೇಕಾ ಬಿಡಬೇಕಾ ಏನು ಮಾಡಬೇಕು ಅಂತ ರಷ್ಯಾಗೆ ಅರ್ಥವಾಗಲಿಲ್ಲ. ಅಲಾಸ್ಕಾನ ಕಾಪಾಡೋಕ್ಕೂ ಆಗ್ತಿಲ್ಲ, ಆ ಕಡೆ ಅಲಾಸ್ಕಾ ಬ್ರಿಟಿಷರ್ ಕೈಯಲ್ಲಿ ಹೋಗೋದು ಇಷ್ಟವಿಲ್ಲ. ಇದರಿಂದ ಅಲಾಸ್ಕಾವನ್ನು ಮಾರಿಬಿಡೋಣ ಅನ್ನೋ ಐಡಿಯಾ ಬಂತು. ಈಗ ಯಾರಿಗೆ ಮಾರೋಣ ಅನ್ನೋದೇ ಬೇಗ ಅರ್ಥವಾಗಲಿಲ್ಲ. ಪಕ್ಕದಲ್ಲಿರೋ ಕೆನಡಾಗೆ ಮಾರೋಣ ಅಂದರೆ ಅದು ಬ್ರಿಟಿಷರ ಕೈಯಲ್ಲಿದೆ, ಹೋಗಲಿ ಬ್ರಿಟಿಷರಿಗೆ ಮಾರಿಬಿಡೋಣ ಅಂದರೂ ಅದು ಅವ್ರ ಕೈಗೆ ಹೋಗಬಾರ್ದು ಅಂತಲೇ ಅದನ್ನು ಮಾರ್ತಾ ಇರೋದು. ಮತ್ತು ಅವ್ರಿಗೆ ಹೇಗೆ ಮಾರ್ತಾರೆ? ಅದು ಅಲ್ಲದೆ ಅವರಿಗೆ ಮಾರಿದರೆ ಶತ್ರು ದೇಶ ಇನ್ನಷ್ಟು ಪಕ್ಕಕ್ಕೆ ಬರುತ್ತೆ. ಈಗ ರಷ್ಯಾಗೆ ಇರೋ ಒಂದೇ ಒಂದು ಆಪ್ಷನ್, ಅಲಾಸ್ಕಾಗೆ ಹತ್ತಿರ ಇರೋ ಇನ್ನೊಂದು ದೇಶ ಅಮೆರಿಕಾ. ಇನ್ನು ಅಂದುಕೊಂಡಿದ್ದೇ ತಡ 1859ರಲ್ಲಿ ಅಮೆರಿಕಾಗೆ ಅಲಾಸ್ಕಾವನ್ನು ಮಾರೋ ವಿಷಯ ತಿಳಿಸುತ್ತೆ. ಆದರೆ ಆ ಟೈಮ್ನಲ್ಲಿ ಅಮೆರಿಕಾದಲ್ಲಿ ಸಿವಿಲ್ ವಾರ್ ನಡೀತಾ ಇತ್ತು. ಇದರಿಂದ ಅಮೆರಿಕಾ ಇದ್ರ ಬಗ್ಗೆ ಲೇಟಾಗಿ ರೆಸ್ಪಾಂಡ್ ಆಯಿತು. ಎಷ್ಟು ಲೇಟ್ ಅಂದರೆ 8 ವರ್ಷಗಳು ಲೇಟಾಗಿ ರೆಸ್ಪಾಂಡ್ ಆಯಿತು. ಅಮೆರಿಕಾಗೆ ಕೂಡ ಈ ಅಲಾಸ್ಕಾವನ್ನು ಖರೀದಿಸಿದರೆ ತಮ್ಮ ರಾಜ್ಯ ವಿಸ್ತರಿಸುತ್ತೆ
ಮತ್ತು ಅಲಾಸ್ಕಾದಿಂದ ಏಷ್ಯನ್ ಕಂಟ್ರೀಸ್ ಜೊತೆ ವ್ಯಾಪಾರ ಮಾಡೋಕೆ ಸುಲಭವಾಗುತ್ತೆ ಅಂತ. ಕೊನೆಗೆ 1867ರಲ್ಲಿ 70 ಲಕ್ಷ ಡಾಲರ್ಸ್ಗೆ ಈ ಅಲಾಸ್ಕಾವನ್ನು ರಷ್ಯಾದಿಂದ ಖರೀದಿಸಿಬಿಡ್ತು. ಈಗ ಅಲಾಸ್ಕಾ ಅಮೇರಿಕಾದಾಗಿಬಿಡ್ತು. ರಷ್ಯಾಗೆ ಇದರ ಮೇಲೆ ಯಾವ ಅಧಿಕಾರನೂ ಇಲ್ಲ. ಅಮೆರಿಕಾ ಈ ಪ್ರದೇಶವನ್ನು ಖರೀದಿಸಿದಾಗ ಅಮೆರಿಕಾದಲ್ಲಿರೋ ಕೆಲವು ಬುದ್ಧಿವಂತರು ಇದನ್ನು ಖರೀದಿಸಿದ್ದು ದೊಡ್ಡ ಮೂರ್ಖತನ ಅಂತ, ಇದರಿಂದ ನಮಗೆ 1 ಪೈಸೆ ಕೂಡ ಲಾಭ ಇಲ್ಲ ಅಂತ ಬೈತಾ ಇದ್ರು. ಆದರೆ ಅಮೆರಿಕಾ ಇದನ್ನು ಖರೀದಿಸಿದ 5 ವರ್ಷಗಳಿಗೆ ಆ ಪಂಡಿತರೆಲ್ಲ ಬಾಯಿ ಮುಚ್ಕೊಂಡ್ರು. ಯಾಕೆ ಗೊತ್ತಾ? ಇದನ್ನು ಖರೀದಿಸಿದ 5 ವರ್ಷಗಳ ನಂತರ ಅಲಾಸ್ಕಾದ ಭೂಮಿಯಲ್ಲಿ ಬಂಗಾರವಿರೋದು ಗೊತ್ತಾಯಿತು. ರಷ್ಯಾ ಇಷ್ಟು ವರ್ಷಗಳು ಅಲಾಸ್ಕಾವನ್ನು ಇಟ್ಟುಕೊಂಡು ಅದರ ಮಧ್ಯಭಾಗದಲ್ಲಿ ಏನಿದೆ ಅಂತ ನೋಡಲಿಲ್ಲ. ಪಾಪ ರಷ್ಯಾದ ಬ್ಯಾಡ್ ಲಕ್, ಅಮೆರಿಕಾದ ಲಕ್. ಅಲಾಸ್ಕಾದಲ್ಲಿ ಬಂಗಾರ ಹೊರತೆಗೆಯಲು ತುಂಬ ಜನ ಅಮೆರಿಕನ್ಸ್ ಅಲಾಸ್ಕಾಗೆ ಶಿಫ್ಟ್ ಆದರು. 1897ರಲ್ಲಿ ಸುಮಾರು 1 ಲಕ್ಷ ಜನ ಅಮೆರಿಕನ್ಸ್ ಅಲಾಸ್ಕಾಗೆ ಹೋಗಿದ್ರು. ಈ ರೀತಿ ಜನ ಹೋಗ್ತಾ ಹೋಗ್ತಾ ಅಲಾಸ್ಕಾದಲ್ಲಿ ಹಳ್ಳಿಗಳು, ಪಟ್ಟಣಗಳು, ನಗರಗಳು ಆಗೋಕ್ಕೆ ಸ್ಟಾರ್ಟ್ ಆಯಿತು. ಅಮೆರಿಕಾಗೆ ಇಲ್ಲಿ ಡಬಲ್ ಲಕ್ ಏನಂದರೆ, ಅಲಾಸ್ಕಾದಲ್ಲಿ ಬಂಗಾರ ಅಷ್ಟೇ ಅಲ್ಲ, ಆಯಿಲ್ ರಿಸರ್ವ್ಸ್ ಕೂಡ ಹೊರಬಿದ್ವು. ಆಯಿಲ್ ರಿಸರ್ವ್ಸ್ ಅಂದರೆ ಪೆಟ್ರೋಲ್ ತಯಾರಾಗೋ ರಿಸರ್ವ್ಸ್. ಇನ್ನೇನು, ಅಮೆರಿಕಾಗೆ ಹಬ್ಬಾನೆ. ಅಮೆರಿಕಾ ಅಲಾಸ್ಕಾನ ಖರೀದಿಸಿದ ಹಣಕ್ಕಿಂತ 100 ಪಟ್ಟು ಜಾಸ್ತಿ ಹಣ ಗಳಿಸಿಬಿಡ್ತು. ಅಲಾಸ್ಕಾದಲ್ಲಿಂದ ಬರೋ ಆಯಿಲ್, ಫರ್, ಕಾಪರ್, ಗೋಲ್ಡ್, ಫಿಶ್, ಪ್ಲಾಟಿನಮ್, ಜಿಂಕ್, ಪೆಟ್ರೋಲಿಯಂನಿಂದ ಬರೋ ಹಣದಿಂದ ಅಮೆರಿಕಾ ಫೈನಾನ್ಷಿಯಲ್ ಆಗಿ ಇನ್ನಷ್ಟು ಪ್ರಬಲವಾಗೋಯಿತು. ಇವತ್ತಿಗೂ ಕೂಡ ಅಲಾಸ್ಕಾದಲ್ಲಿ 100 ಕೋಟಿ ಬ್ಯಾರಲ್ಸ್ ಆಫ್ ಆಯಿಲ್ ಇದೆ ಅಂತ ನಂಬ್ತಿದ್ದಾರೆ. ಇಷ್ಟೇ ಅಲ್ಲ, ಅಮೆರಿಕಾ ಅಲಾಸ್ಕಾನ ಎಷ್ಟು ಬಳಸ್ಕೋಬೇಕೋ ಅಷ್ಟು ಬಳಸ್ಕೊಳ್ತಾ ಇದೆ. ಇಲ್ಲಿ ಮಿಲಿಟ್ರಿ ಬೇಸಸ್ಗಳನ್ನು ಏರ್ಪಾಟು ಮಾಡಿ ಟೆಸ್ಟ್ಗಳನ್ನು ಕೂಡ ಮಾಡ್ತಾ ಇದೆ, ಮತ್ತು ನೋಡಲು ಚೆನ್ನಾಗಿರೋ ಏರಿಯಾಗಳನ್ನು ಟೂರಿಸಮ್ಗೆ ಕೂಡ ಬಳಸ್ಕೊಳ್ತಾ ಇದೆ. ಇದರಿಂದ ಕೂಡ ಹಣ ಗಳಿಸ್ತಾ ಇದೆ. ಟೋಟಲಾಗಿ ರಷ್ಯಾ ತನ್ನ ಬಳಿ ಇರೋದು ತುಕ್ಕು ಹಿಡಿದ ಕಬ್ಬಿಣ ಅಂದುಕೊಂಡು ಅಮೆರಿಕಾಗೆ ಮಾರಿಬಿಡ್ತು. ಮಾರಿದ ಮೇಲೆ ಗೊತ್ತಾಯಿತು ಅದು ಕಬ್ಬಿಣ ಅಲ್ಲ, ಬಂಗಾರ ಅಂತ. ಈಗ ಈ ಅಲಾಸ್ಕಾದಲ್ಲಿ ಸುಮಾರು 7 ಲಕ್ಷ ಜನ ವಾಸಿಸ್ತಾ ಇದ್ದಾರೆ. ಸುಮಾರು 25% ಆಯಿಲ್ನ, 50% ಸಮುದ್ರದ ಆಹಾರವನ್ನು US ಸಪ್ಲೈ ಮಾಡ್ತಾ ಇದೆ ಈ ಅಲಾಸ್ಕಾ. ಈಗ ರಷ್ಯಾಗೆ ಅಲಾಸ್ಕಾನ ಮಾರಿದ್ದು ತುಂಬ ದೊಡ್ಡ ತಪ್ಪು ಅಂತ ಅನಿಸಿದ್ರೂ ಏನೂ ಮಾಡೋಕ್ಕಾಗಲ್ಲ. ಅಲಾಸ್ಕಾದಲ್ಲಿ ಸುಮಾರು 37.5 ಕೋಟಿ ಎಕರೆ ಲ್ಯಾಂಡ್ ಇದೆ. US ಇದನ್ನು ಖರೀದಿಸಿದ್ದು 72 ಲಕ್ಷ ಡಾಲರ್ಸ್ಗೆ, ಅಂದರೆ 1 ಎಕರೆಗೆ 2 ಸೆಂಟ್ಸ್. ಆವಾಗಿನ ಡಾಲರ್ ರೇಟ್ಗೆ ಇದು ಇನ್ನೂ ಕಡಿಮೆ. ರೀಸೆಂಟಾಗಿ ಯುಕ್ರೇನ್ ಮತ್ತು ರಷ್ಯಾ ವಾರ್ನಿಂದ US ಮತ್ತು ಎಲ್ಲ ವೆಸ್ಟರ್ನ್ ಕಂಟ್ರೀಸ್ ರಷ್ಯಾಗೆ ಪನಿಷ್ಮೆಂಟ್ ಕೊಟ್ಟಿದ್ದರಿಂದ ರಷ್ಯಾದ ಒಬ್ಬ ಪೊಲಿಟಿಷಿಯನ್ ಅಲಾಸ್ಕಾನ ಮರಳಿ ತಗೋಬೇಕಾಗುತ್ತೆ ಅಂತ ವಾರ್ನಿಂಗ್ ಕೊಟ್ಟಿದ್ರು. ಇದು ದೊಡ್ಡ ಕಾಂಟ್ರವರ್ಸಿ ಕೂಡ ಆಗಿತ್ತು. ರಷ್ಯಾ ಫ್ಯೂಚರ್ನಲ್ಲಿ ಈ ಸಾಹಸ ಮಾಡ್ಬೋದಾ, ಮಾಡುತ್ತಾ ಇಲ್ವಾ, ಮಾಡಿದರೆ ಒಳ್ಳೆಯದಾ ಕೆಟ್ಟದಾ, ಇದನ್ನು ಕಾಮೆಂಟ್ ಮಾಡಿ ತಿಳಿಸಿ. ಇಷ್ಟು ಈ ವಿಡಿಯೋ. ರಷ್ಯಾ ಅಲಾಸ್ಕಾವನ್ನು ಮಾರಿ ತಪ್ಪು ಮಾಡ್ತಾ ಇಲ್ಲ ಕರೆಕ್ಟಾಗಿ ಯೋಚನೆ ಮಾಡಿದೆನಾ ಅಂತ ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ. ಈ ಚಾನಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.